ದೇವಿಯನ್ನು ಕುರಿತಾದಂತಹ ನೋಟು ಸ್ವರಗಳು. ಮೊದಲನೆಯದಾಗಿ ಪಾಹಿ ದುರ್ಗೆ. ಮಾಂ ಪಾಹಿ ದುರ್ಗೆ ಎಂದು ಭಕ್ತರ ಪರವಾಗಿ ದೀಕ್ಷಿತರು ದೇವಿಯನ್ನು ಬೇಡಿದ್ದಾರೆ. ಈ ನೋಟು ಸ್ವರವು ಚತುರಶ್ರ ಏಕತಾಳದಲ್ಲಿದೆ. ಪರಿಶುದ್ಧ ರಂಜನಿಯಾದ ಶಂಕರಿಯನ್ನು ತ್ರಿಶ್ರ ಏಕದಲ್ಲಿ ಮಧ್ಯ ತಾರಸ್ಥಾಯಿಯ ದಾಟು ಸ್ವರಗಳಲ್ಲಿ ಓಡಾಡಿಸಿದ್ದಾರೆ ದೀಕ್ಷಿತರು. ಈ ರಚನೆಯು ತ್ರಿಶ್ರ ಏಕತಾಳದಲ್ಲಿದೆ. Thank you.
ಮುಂದಿನ ಪ್ರಸ್ತುತಿ ಶೌರಿ ವಿಧಿನುತೆ. ಶಂಭುವಿನ ಪತ್ನಿಯಾದ ಶಾಂಭವಿಯೇ, ನನ್ನನ್ನು ಕಾಪಾಡು. ವಿಷ್ಣು, ಬ್ರಹ್ಮ ಮೊದಲಾದವರು ನಿನ್ನನ್ನು ಸ್ತುತಿಸುವರು. ಅತ್ಯಂತ ಲಾವಣ್ಯವತಿ ಶಂಕರನ ಆನಂದಕ್ಕೆ ಕಾರಣರಾಗಿರುವೆ. ನಿನ್ನ ಪಾದಪದ್ಮಗಳು ಸಂಸಾರ ಸಾಗರದಿಂದ ಭಕ್ತರನ್ನು ಪಾರುಗಾಣಿಸುವುವು. ಶೂರನೆಂಬ ಅಸುರನನ್ನು ಸಂಹರಿಸಿದ ಗುರುಗುಹನ ಮಾತೆ ನೀನು, ನನ್ನನ್ನು ಕಾಪಾಡು ಎಂದು ದೀಕ್ಷಿತರು ಬೇಡಿದ್ದಾರೆ. ಈ ನೋಟ್ಟುಸ್ವರದ ವಿಶೇಷವೆಂದರೆ ವಿಳಂಬಲಯದಲ್ಲಿ ವಾದ್ಯಮೇಳಕ್ಕೆಂದೇ ಮಾಡಿರುವ ಸ್ವರ ಸಮೂಹವಿದೆ. ಕೊನೆಯಲ್ಲಿ ಕಾಮಾಕ್ಷಿ ಮಾಂಪಾಹಿ ಮೂರು ಬಾರಿ ಬಂದದ್ದು ಭಾವದ ಉತ್ತುಂಗವನ್ನು ಮುಟ್ಟಿದಂತೆ ಭಾಸವಾಗುತ್ತದೆ. ಈಗ ಕೇಳಿ ಶೌರಿ ವಿಧಿನುತೆ ವಿಳಂಬಲಯದಲ್ಲಿ ಚತುರಶ್ರ ಏಕತಾಳದಲ್ಲಿ. Thank you.